ಎಲ್ಲರಿಗೂ ನನ್ನ ನಮಸ್ಕಾರ. ಆಶಾ ಕಿರಣ್ ಹೇಮಂತ್ ನನ್ನ ಚಾನೆಲ್ಗೆ ಸ್ವಾಗತ. ಇವತ್ತು ನಾನು ಕನ್ನಡಿಗರು ಮರೆಯಲಾಗದ ಫಗು ಹಳಕಟ್ಟಿ ಇವರನ್ನು ನಿಮಗೆ ಪರಿಚಯಿಸ್ತಿದ್ದೇನೆ. ಇವರು ಮರೆಯಾದ ವಚನಗಳನ್ನು ಮತ್ತು ವಚನಕಾರರನ್ನು ಕನ್ನಡಿಗರಿಗೆ ತಲುಪಿಸಿದ್ದಾರೆ. ಹಾಗಾಗಿ ಇವರನ್ನು ನೆನೆಯುವುದು ಬಹುದೊಡ್ಡ ಕಾರ್ಯ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನನ್ನ ಪ್ರೋತ್ಸಾಹಿಸಿ. ಬನ್ನಿ ಫಗು ಹಳಕಟ್ಟಿಯವರ ಬಗ್ಗೆ ತಿಳಿಯೋಣ. ಜಗತ್ತಿಗೆ ಬೆಳಕ ನೀಡಿ ಅಂಧಕಾರವ ತೊಳೆದವು ವಚನಗಳು. ವಚನಗಳಿಗೆ ಬೆಳಕ ನೀಡಿ ವಚನಗಳ ಬೆಳಗಿದವರು ಫಗು ಹಳಕಟ್ಟಿ. ಧಾರವಾಡದಲ್ಲಿ 1880 ಜನನ, ಪಡೆದರು ಕಾನೂನು ಶಿಕ್ಷಣ, ವೃತ್ತಿಯಲ್ಲಿ ವಕೀಲರು, ಆಗಿದ್ದು ಮಾತ್ರ ಸಾಹಿತ್ಯ ಕೃಷಿಕರು. ಈಗಿರುವ ವಚನಗಳು ಹೀಗಿರಲಿಲ್ಲ, ಬದಲಿಗೆ ತಾಳೆಗರಿಯಲ್ಲಿದ್ದವು, ಮಠದಲ್ಲಿ ಪೂಜಿಸಲ್ಪಡುತ್ತಿದ್ದವು, ಶಿವಭಕ್ತರ ಮನೆಯಲ್ಲಿದ್ದವು. ಇದ ಗಮನಿಸಿದ ಫಗು ಹೊಳಕಟ್ಟಿ, ನಿಂತರು ಟೊಂಕ ಕಟ್ಟಿ, ಮಾಡಿದರು ವಚನ ಸಂಗ್ರಹಿಸುವ ಚಿಂತನೆ, ಬೆಳಗಿಸಿದರು ಕನ್ನಡ ಸಾಹಿತ್ಯವನ್ನೇ. ಇದಕ್ಕಾಗಿ ಇವರು ಪಟ್ಟ ಪಾಡು ಅಷ್ಟಿಷ್ಟಲ್ಲ, ವಕೀಲ ವೃತ್ತಿಯ ಬದಿಗಿಟ್ಟರಲ್ಲ, ಸೈಕಲ್ನಲ್ಲಿ ಮಠಮಾನ್ಯವ ಸುತ್ತಿದರು, ಹಳ್ಳಿ ಹಳ್ಳಿಯ ಅಲೆದರು, ಇಡೀ ರಾತ್ರಿ ವಚನಗಳ ಬರೆಯುತ್ತಿದ್ದರು, ಮುದ್ರಿಸಲು ಹಣವಿಲ್ಲದೆ ಮನೆ ಮಾರಿದರು, ತನ್ನದೆನ್ನುವ ಅನೇಕ ವಸ್ತುಗಳನ್ನು ಮಾರಿದರು, ಕನ್ನಡ ಏಕೀಕರಣಕ್ಕೂ ಹೋರಾಡಿದರು. ಬಸವಣ್ಣನವರ ವಚನಗಳ ಇಂಗ್ಲಿಷ್ಗೆ ಅನುವಾದಿಸಿದರು, ಕನ್ನಡಿಗರಿಗೆ 250 ಹೊಸ ವಚನಕಾರರ ಪರಿಚಯಿಸಿದರು, ಹರಿಹರನ 42 ರಗಳೆಗಳನ್ನು ಸಂಶೋಧಿಸಿ ಪ್ರಕಟಿಸಿದರು, ವಚನಶಾಸ್ತ್ರ ಪ್ರಸಾರ ಒಂದನ್ನು ಕನ್ನಡಿಗರಿಗೆ ಅರ್ಪಿಸಿದರು. ಶೂನ್ಯ ಸಂಪಾದನೆ ಶಿವಾನುಭವ ಇವರ ಕೃತಿ. ವಚನ ಸಾಹಿತ್ಯ ಸಾರ ಹೆಚ್ಚಿಸಿತು ವಚನಗಳ ಶ್ರುತಿ. ಕೃಷಿ ವಿಜ್ಞಾನ ಪ್ರಭುದೇವರ ವಚನಗಳು. ಶಬ್ದಕೋಶ ಆದಿಶಟ್ಟಿ ಪುರಾಣ ಇವರ ಪ್ರಮುಖ ಕೃತಿಗಳು. ಇವರು ಇಲ್ಲದಿದ್ದರೆ ಪ್ರಮುಖ ವಚನಗಳು ಆಗುತ್ತಿತ್ತು ಕಣ್ಮರೆ. ವಚನಗಳಿಗೆ ಬೆಳಕು ಕೊಟ್ಟ ಸೂರ್ಯ, ಬಹುದೊಡ್ಡದು ನಿಮ್ಮ ಕಾರ್ಯ. ಫಕೀರಪ್ಪ ಗುರುಬಸಪ್ಪ ಹಳಕಟ್ಟಿ ಇವರಿಂದ ವಚನ ಸಾಹಿತ್ಯವಾಯಿತು ಗಟ್ಟಿ. ಭಾರತ ಸರ್ಕಾರ ರಾವ್ ಬಹದ್ದೂರ್ ಪದವಿ ನೀಡಿತು, ವಚನ ಪಿತಾಮಹ ಎಂದು ಕರುನಾಡು ವಂದಿಸಿತು. ದಿನದ ಕನ್ನಡ ಪದ ನಳ, 60 ಸಂವತ್ಸರಗಳಲ್ಲಿ ಒಂದು ಎಂದು ಅರ್ಥ. ಎಲ್ಲರಿಗೂ ನನ್ನ ಧನ್ಯವಾದ. ಜೈ ಕರ್ನಾಟಕ ಮಾತೆ.